ನಮಸ್ಕಾರ ಈವನಿಂಗ್ ಬುಲೆಟಿನ್ ಗೆ ಸ್ವಾಗತ ನಾನು ಸಂತೋಷ್ ಪಿಂಕ್ಯ ಆಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೂರನೇ ಅಲೆಯ ಆತಂಕ ಎದುರಾಗಿದೆ ಸುಳ್ಯದ ಇವತ್ತು ಸುಳ್ಯದ ಒಂದೇ ಕಾಲೇಜಿನಲ್ಲಿ 77 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಹಾಗಾದ್ರೆ ಏನು ನಡೆದು ಏನು ಸಂಬಂಧಪಟ್ಟ ಹಾಗೆ ಎಷ್ಟು ವಿದ್ಯಾರ್ಥಿಗಳಲ್ಲಿ ಟೋಟಲ್ ಆಗಿ 77 ವಿದ್ಯಾರ್ಥಿಗಳಲ್ಲಿ ಅದು ಕೂಡ ಸುಳ್ಯದ ಒಂದೇ ಕಾಲೇಜಿನಲ್ಲಿ ಅವತಾರ ಇರುವಂತ ವಿದ್ಯಾರ್ಥಿಗಳಲ್ಲಿ ಸೋಂಕು ಪತ್ತೆಯಾಗಿರುವಂತ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ಸುಳ್ಯದ ಒಂದೇ ಕಾಲೇಜಿನಲ್ಲಿ 77 ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಗಮನಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೀಗ ಮೂರನೇ ಅಲೆಯ ಆತಂಕ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೀಗ ಮೂರನೇ ಅಲೆಯ ಆತಂಕ ಎದುರಾಗಿರುವಂತದ್ದು ಸುಳ್ಯದ ಒಂದೇ ಕಾಲೇಜಿನಲ್ಲಿ ಉತ್ತಾ ಇದ್ದಂತಹ 77 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕಂಡುಬಂದ ಕೊರೋನಾ ಸೋಂಕು ಗಮನಿಸಬೇಕು ಈಗಾಗಲೇ ಎಕ್ಸಾಮ್ ಕೂಡ ಮುಗಿದಿದೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರುವಂತದ್ದು ಕೇರಳ ಸೇರಿದಂತೆ ಹೊರರಾಜ್ಯದ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪತ್ತೆಯಾಗಿದೆ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಕೇರಳ ಸೇರಿದಂತೆ ಹೊರರಾಜ್ಯದ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪತ್ತೆಯಾಗಿದೆ ನೆಗೆಟಿವ್ ವರದಿ ತಂದ ವಿದ್ಯಾರ್ಥಿಗಳನ್ನು ವಾರದ ಬಳಿಕ ಪರೀಕ್ಷೆ ಮಾಡಿದಾಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ನೆಗೆಟಿವ್ ವರದಿ ತಂದ ವಿದ್ಯಾರ್ಥಿಗಳನ್ನು ಒಂದು ವಾರದ ಬಳಿಕ ಪರೀಕ್ಷೆ ಮಾಡಿದಾಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಇದು ಕಾಲೇಜುಗಳಲ್ಲೇ ವಿದ್ಯಾರ್ಥಿಗಳನ್ನು ಕ್ವಾರಂಟೈನ್ ಮಾಡಲು ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ ವಿದ್ಯಾರ್ಥಿಗಳನ್ನು ಕಾಲೇಜಿನಲ್ಲೇ ಕ್ವಾರಂಟೈನ್ ಆಗಬೇಕು ಅವರು ಅಂತ ಇದೀಗ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಕಾಲೇಜುಗಳಲ್ಲಿ ವ್ಯವಸ್ಥೆ ಇರದಿದ್ದರೆ ಸ್ಥಳೀಯ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸಲು ಇದೀಗ ಸೂಚನೆಯನ್ನು ಕೂಡ ಕೊಡಲಾಗಿದೆ ಒಂದು ವೇಳೆ ಕಾಲೇಜಿನಲ್ಲಿ ಅಂತಹ ವ್ಯವಸ್ಥೆ ಇಲ್ಲ ಹಾಗಿದ್ರೆ ತಕ್ಷಣ ಸ್ಥಳೀಯ ಕೋವಿಡ್ ಸೆಂಟರ್ಗೆ ದಾಖಲಿಸಲು ಸೂಚನೆಯನ್ನು ಕೂಡ ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೀಗ ಮೂರನೇ ಅಲೆಯ ಆತಂಕ ಎದುರಾಗಿದೆ ಎರಡನೇ ಅಲೆಯ ಜೊತೆಗೆ ಮೂರನೇ ಅಲೆಯ ಆತಂಕ ಎದುರಾಗಿರುವಂತದ್ದು ಈಗಾಗಲೇ ತಜ್ಞರು ಕೂಡ ಎಚ್ಚರವನ್ನು ಕೊಡ್ತಾ ಇದ್ದಾರೆ ಪದೇ ಪದೇ ಎಚ್ಚರಿಸ್ತಾ ಇದ್ದಾರೆ ಮೂರನೇ ಅಲೆ ಇರುವಂತ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಕಂಟಕ ಎದುರಾಗಿದೆ ಹೀಗಾಗಿ ಈ ಸಮಯದಲ್ಲಿ ಅಲರ್ಟ್ ಆಗಿರೋದು ಬಹು ಮುಖ್ಯ ಅಂತ ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಇವತ್ತು ಸುಳ್ಯದ ಒಂದೇ ಕಾಲೇಜಿನಲ್ಲಿ 77 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಇದೀಗ ಒಂದು ವೇಳೆ ವಿದ್ಯಾರ್ಥಿಗಳಂದ್ರೆ ಅಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಅಲ್ಲಿ ಏನಾದರೂ ವ್ಯವಸ್ಥೆ ಆಗೋದಿಲ್ಲ ಅಂತಂದ್ರೆ ತಕ್ಷಣ ಕೋವಿಡ್ ಸೆಂಟರ್ಗೆ ದಾಖಲು ಮಾಡಲು ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ ವ್ಯವಸ್ಥೆ ಆಗೋದಿಲ್ಲ ಅಲ್ಲಿ ಕ್ವಾರಂಟೈನ್ ಮಾಡಲು ಕಷ್ಟ ಆಗುತ್ತೆ ನಮಗೆ ಹಾಗೇನಾದರೂ ಇದ್ದರೆ ತಕ್ಷಣ ಸ್ಥಳೀಯ ಅಂದರೆ ಹತ್ತಿರದ ಕೋವಿಡ್ ಸೆಂಟರ್ ಇರುತ್ತೆ ಅಲ್ಲಿಗೆ ದಾಖಲು ಮಾಡಲು ಇದೀಗ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ ನೆಗೆಟಿವ್ ವರದಿ ತಂದ ವಿದ್ಯಾರ್ಥಿಗಳನ್ನು ವಾರದ ಬಳಿಕ ನೆಗೆಟಿವ್ ಅಂತ ಇತ್ತು ಅವರ ಎಲ್ಲ ರಿಪೋರ್ಟ್ಗಳು ಕೂಡ ಮೊದಲು ಟೆಸ್ಟ್ ಮಾಡಿಸಿದಾಗ ನೆಗೆಟಿವ್ ಅಂತ ಬಂದಿತ್ತು ಆ ನಂತರ ವಾರದ ಬಳಿಕ ಮತ್ತೊಮ್ಮೆ ಟೆಸ್ಟ್ ಮಾಡಿಸ್ತಾರೆ ಆಗ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ವಾರದ ಬಳಿಕ ಮತ್ತೆ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಇದೀಗ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಕ್ವಾರಂಟೈನ್ ಮಾಡಲು ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಒಂದು ವೇಳೆ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ ಸ್ಥಳೀಯ ಹತ್ತಿರದ ಏನು ಕೋವಿಡ್ ಸೆಂಟರಿಗೆ ಈಗಾಗಲೇ ಅಷ್ಟು ವಿದ್ಯಾರ್ಥಿಗಳನ್ನು ದಾಖಲು ಮಾಡಲು ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಆತಂಕ ಇದೆ ಅಂದರೆ ವಿದ್ಯಾರ್ಥಿಗಳಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ ಜಿಲ್ಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳಲ್ಲಿ ಕೇರಳ ಸೇರಿದಂತೆ ಹೊರರಾಜ್ಯದ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪತ್ತೆಯಾಗಿರುವಂಥದ್ದು ಇದೀಗ ಅಷ್ಟು ವಿದ್ಯಾರ್ಥಿಗಳನ್ನು ಕಾಲೇಜಿನಲ್ಲಿ ಕ್ವಾರಂಟೈನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಒಂದು ವೇಳೆ ಅಲ್ಲಿ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತಂದರೆ ತಕ್ಷಣ ಅಷ್ಟು ವಿದ್ಯಾರ್ಥಿಗಳನ್ನು ಈಗ ಸ್ಥಳೀಯ ಕೋವಿಡ್ ಸೆಂಟರ್ಗೆ ದಾಖಲಿಸಲು ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು